ರಾಜೇಶ್ವರಿ ಸುಧೀಂದ್ರ. ನಾನು ಬೆಂಗಳೂರಿನ ಹೇರೋಳ್ಳಿಯಿಂದ ವಸುದೇವ ಯಾತ್ರಾ ಕಡೆಯಿಂದ ಕಾಶಿ ಯಾತ್ರೆಗೆ ಬಂದಿದ್ದೀನಿ. ನಾನು ಈ ಜನ್ಮದಲ್ಲಿ ನಾನು ಕಾಶಿ ಯಾತ್ರೆ ಮಾಡ್ತೀನಿ ಅನ್ನೋ ಅನುಭವ ಮತ್ತು ಅಂದ್ಕೊಂಡಿರಲಿಲ್ಲ. ಏನಕ್ಕೆ ಅಂತಂದರೆ ನನಗೆ ಡಿಸ್ಕ್ ಆಪರೇಷನ್ ಆಗಿದೆ. ಬಟ್ ಈ ವಸುದೇವ ಯಾತ್ರಾ ಇದರಿಂದ ಒಂದು ಕಾನ್ಫಿಡೆನ್ಸ್ ಸಿಕ್ತು, ಇಲ್ಲ ನೀವು ಮಾಡ್ಬೋದು ಯಾತ್ರೆ ನಮ್ಮ ಕಡೆಯಿಂದ ಒಂದು ಸತಿ ಬಂದು ನೋಡಿ ಅಂತಂದರು. ನಾನು ಇದು ಎರಡನೇ ಸತಿ ಬರ್ತಾ ಇದ್ದೀನಿ. ನಮಗೆ ಇಲ್ಲಿ ಎಲ್ಲ ರೀತಿಯನ್ನು ಇದು ಅನುಕೂಲ ಆಯಿತು, ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಎಲ್ಲರೂ ಸಹಕಾರದಿಂದ ನಾವು ತುಂಬ ಚೆನ್ನಾಗಿ ಎಲ್ಲ ಕಡೆ ದರ್ಶನವನ್ನು ಮಾಡಿದ್ವಿ. ಇವಾಗ ನಮ್ಗೆ ಅನ್ನಿಸ್ತಾ ಇದೆ ಮತ್ತೆ ಪುನಃ ಎಲ್ಲ ಯಾತ್ರೆಗಳನ್ನ ನೋಡ್ಬೋದು, ಮಾಡಬೇಕು, ಮಾಡ್ಬೋದು ಅನ್ನುವಂಥ ಒಂದು ಅನುಭವ ಆಗಿದೆ. ಆದ್ದರಿಂದ ಈ ವಸುದೇವ ಯಾತ್ರೆ ಇದು ಟೀಮ್ಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಊಟ ತಿಂಡಿ ಬಗ್ಗೆ ಅದರ ಬಗ್ಗೆ ಯೋಚನೆ ಇರುತ್ತೆ. ನಾವು ನಮಗೆ ಈ ಮನೆಯಲ್ಲಿ ಮಾಡಿದ ಊಟ ತಿಂಡಿ ಮತ್ತು ಯಾತ್ರೆಯಲ್ಲಿ ಮಾಡಿದ್ದಕ್ಕೂ ಯಾವುದಕ್ಕೂ ವ್ಯತ್ಯಾಸ ಏನು ಗೊತ್ತಾಗಲಿಲ್ಲ. ಟೈಮ್ ಕರೆಕ್ಟಾಗಿ ನಮಗೆ ಬೆಳಗಿನ ಉಪಾಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕರೆಕ್ಟಾಗಿ ಇತ್ತು. ದೇವ್ರ ಪೂಜೆ, ನೈವೇದ್ಯ, ಪ್ರಸಾದ ಎಲ್ಲಾನು ಮನೆಯಲ್ಲಿ ನಮ್ಗೆ ಹೆಂಗಿತ್ತೋ ಇಲ್ಲಿ ಕೂಡ ನಮ್ಗೆ ಅದೇ ಸಿಕ್ತು. ನಮ್ಗೆ ಮನೆಯಲ್ಲಿ ಇದ್ರದ್ದು ಗೊತ್ತೇ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು, ನಮ್ಗೆ ಅದಕ್ಕೆ ಬಹಳ ಸಮಾಧಾನ ಇದೆ, ಬಹಳ ಖುಷಿ ಆಯಿತು. ಕಾರ್ಯಕ್ರಮಗಳು, ಶ್ರಾದ್ದ ಕಾರ್ಯಕ್ರಮಗಳನ್ನ ತುಂಬ ರೀತಿಯಾಗಿ ನೆರವೇರಿಸಿಕೊಟ್ಟು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲೇ ನಮ್ಗೆ ತುಂಬ ಇದಾಗಿದೆ, ಈ ಅನುಭವ ಆಗಿದೆ. ಇವ್ರ ಜೊತೆ ನಾವು ಆಗಲೇ ಎರಡನೇ ಸರ್ತಿ ಬರ್ತಾ ಇರೋದು ನಾವು ಅಂತ ತಿಳಿಸ್ತೀವಿ. ಮತ್ತು ಮಾರ್ಗ ಇದರಲ್ಲಿ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದು ತುಂಬ ಅನಾನುಕೂಲಗಳಾಗತ್ತೆ, ಅದು ಇಲ್ಲಂತಂದು ಏನು ಹೇಳಲ್ಲ. ದಯಮಾಡಿ ಆಗಿರುವಂಥದ್ದು ಏನಾದರೂ ಅನಾನುಕೂಲತೆಗಳಿಗೆ ದಯಮಾಡಿ ಕ್ಷಮೆ ಇರಲಿ. ನಿಮ್ಮಿಂದ ನಿಮ್ಮ ದೊಡ್ಡತನ ಅದು. ನಮ್ಮ ಯಾತ್ರೆ ಜೊತೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ, ಧನ್ಯವಾದಗಳು.